Good morning, students. Today we will study about the structure of sperm. Okay, so in last class we have studied about the spermatogenesis. In the last step of spermatogenesis is the formation of a sperm. Okay, last word agagittu sperm formation agittu. Ik sperm formation and the structure nodbekalla hengada da enu spermation andre enu seminiferous tubules linta henga sperm horag bartha aa process ge spermation anta karitivi. So same here. So next structure of sperm we will see. It consists of three major parts. Head, middle piece. Here, neck. Okay. Before going that, so sperm male irtava. So this is the male scrotum. Vadaga testis present irtava. Testis vadaga en irtava? Testicular lobules. Testicular lobules. Each testicular lobules vadaga en irtava? Seminiferous tubules present irtava. आ सेमिनिफेरस ट्यूबुल्स स्पर्म राइट क्लियर सी नाउ वी विल सी वन बाय वन स्ट्रक्चर सो दिस आउटर लेयर एन करती प्लाज्मा मेम्ब्रेन अंत करती सो ಸ್ಪರ್ಮ್ ಮೇಲ್ ಒಳಗೆ ಸ್ಪರ್ಮ್ ಫಸ್ಟ್ ಒನ್ ಎಜಾಕ್ಯುಲೇಷನ್ ಎಷ್ಟು ರಿಲೀಸ್ ಮಾಡ್ತಾವಂದ್ರೆ 200 to 300 million ಆಫ್ ಸ್ಪರ್ಮ್ಸ್ ಒನ್ ಎಜಾಕ್ಯುಲೇಷನ್ಗೆ ರಿಲೀಸ್ ಮಾಡ್ತಾವ ದೆನ್ ಇದ್ರೊಳಗೆ ಒಂದು ಸ್ಟ್ರಾಂಗ್ ಮಟೀರಿಯಲ್ ಪ್ರೆಸೆಂಟ್ ಇರ್ತದೆ ಇಟ್ ಕನ್ಸಿಸ್ಟ್ ಆಫ್ ಅ ಎನ್ಝೈಮ್ ವಿಚ್ ಎನ್ಝೈಮ್ ಹೈಡ್ರೋಲೈಟಿಕ್ ಎನ್ಝೈಮ್ ಅಂತ ಆಗಿರ್ತದೆ ಇದ್ರೊಳಗೆ ಏನಿರ್ತಾವ ಹೈಡ್ರೋಲೈಟಿಕ್ enzyme aduk nave en karitivi acrosome anta karitivi okay acrosome anta karitivi illenu ee type inon structure I am talking about the head valige ee type structure kanustu in that is a nucleus that is the nucleus containing chromosomal material that is containing chromosomal material andra n ಇದು ಹೆಡ್ ಕೆಳಗೆ ಏನಿರ್ತದ ನೆಕ್ ಪ್ರೆಸೆಂಟ್ ಇರ್ತದೆ ಅದರೊಳಗೆ ನೆಕ್ ಒಂದು ಪ್ರಾಕ್ಸಿಮಲ್ ಇನ್ನೊಂದು ಡಿಸ್ಟಲ್ ಈ ಡಿಸ್ಟಲ್ ಎಂಡ್ ಏನಾಗ್ತದೆ ಈ ಕಡೆ ಹೋಗಿ 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 ಏನು ಇದೇನು ಟೇಲ್ ಒಳಗೆ ಏನಿರ್ತದ ಫ್ಲ್ಯಾಜೆಲಾ ಫ್ಲ್ಯಾಜೆಲಾ ಆಗಿ ಕನ್ವರ್ಟ್ ಆಗ್ತದೆ ಎದಕ್ಕಂತಂದ್ರೆ ಹೆಡ್ ಟು ಮೂವ್ ಮೊಬಿಲಿಟಿಗೆ ಹೆಲ್ಪ್ ಆಗ್ತದೆ ದೆನ್ ನೆಕ್ ಆಯ್ತು ನೆಕ್ಕಿನ ಕೆಳಗೆ ಏನು ಬರ್ತದ ಮಿಡಲ್ ಪೀಸ್ ರೈಟ್ ಆ ಮಿಡಲ್ ಪೀಸ್ ಒಳಗೆ ಏನಿರುತ್ತೆ ಈ ಟೈಪ್ ಸ್ಟ್ರಕ್ಚರ್ಸ್ ಕಾಣಿಸ್ತಾವ ನಮಗೆ ದಟ್ ಈಸ್ ವಾಟ್ ದಟ್ ಈಸ್ ಮೈಟೋಕಾಂಡ್ರಿಯಾ ಅಫ್ಕೋರ್ಸ್ ನಮಗೆ ಗೊತ್ತದ ಮೈಟೋಕಾಂಡ್ರಿಯಾ ಮ್ಯಾಕ್ಸಿಮಮ್ ಆಫ್ ಎಟಿಪಿ ವಿಲ್ ಫಾರ್ಮ್ ಫ್ರಮ್ ದ ಮೈಟೋಕಾಂಡ್ರಿಯಾ ಈ ಟೈಪ್ ಆಫ್ ಸ್ಟ್ರಕ್ಚರ್ ಈ ಪ್ಯಾಟರ್ನ್ ಒಳಗೆ ಏನು ಅರೇಂಜ್ ಆಗಿರ್ತದಲ್ಲ ಅದಕ್ಕೆ ನಾವೇನಂತೀವಿ ನಿಬ್ಬೆ ಕರ್ನ್ ಅಂತ ಕರಿತೀವಿ ಏನು ಕರಿತೀವಿ ನಿಬ್ಬೆ ಕರ್ನ್ ಅಂತ ಕರಿತೀವಿ ಕ್ಲಿಯರ್ ನಿಬ್ಬೆ ಕರ್ನ್ ಅಂತ ಕರಿತೀವಿ ಸೊ ಇದಿಷ್ಟೇ ಟೇಲ್ ದಿಸ್ ಇಸ್ ವಿಲ್ ಕಾಲ್ಡ್ ಆಸ್ ಅ ಟೇಲ್ ಟೇಲ್ ಒಳಗೆ ಮೂವ್ಮೆಂಟ್ ಆಗ್ತದೆ ಯಾಕಂದ್ರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಫ್ಲ್ಯಾಜೆಲ್ಲಾ ಯಾಕಂದ್ರೆ ನೆಕ್ ಒಳಗೆ ಟು ಪ್ರೆಸೆಂಟ್ ದಟ್ ಈಸ್ ಪ್ರಾಕ್ಸಿಮಲ್ ಎಂಡ್ ಅಂಡ್ ಡಿಸ್ಟಲ್ ಎಂಡ್ ಡಿಸ್ಟಲ್ ಅಂದ್ರೆ ದೂರ ಇದ್ದಿದ್ದು ಪ್ರಾಕ್ಸಿಮಲ್ ಅಂದ್ರೆ ನಿಯರ್ ಇದೆ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ಟುಮಾರೋ ವಿಲ್ ಡಿಸ್ಕಸ್ ಅಬೌಟ್ ಪಾಯಿಂಟ್ ವೈಸ್ ಓಕೆ ಕ್ಲಿಯರ್ ಥ್ಯಾಂಕ್ ಯು